ನಮಸ್ಕಾರ ಸ್ನೇಹಿತರೆ ಕಲ್ಯಾಣ ಎಜುಕೇಷನ್ ಕೆ ಎಸ್ ಪಿ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆ ಮಾಡಿದಂಥ ಒಂದು ವಿಡಿಯೋದಲ್ಲಿ ಪಂಚಾಯತ್ ರಾಜ್ ಇತಿಹಾಸವನ್ನು ನೋಡಿದ್ದೇವೆ ಇನ್ನು ಮುಂದೆ ಭಾರತ ದೇಶದಲ್ಲಿ ಮೊದಲು ಬಂದಂತಹ ಬಲವಂತರಾಯ್ ಮೇಹ್ತಾ ಸಮಿತಿಯ ಬಗ್ಗೆ ಮುಂದೆ ನೋಡೋಣ ಈ ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಸಮಿತಿಗಳಲ್ಲಿ ಮೊದಲನೆಯದಾಗಿ ಬರುವುದೇ ನಮಗೆ ಬಲವಂತರಾಯ್ ಮೆಹ್ತಾ ಸಮಿತಿ ಯಾರು ಈ ಬಲವಂತರಾಯ್ ಮೆಹ್ತಾ ಏನು ಇವರ ಹಿನ್ನೆಲೆ ಏನು ಯಾಕೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಇವರನ್ನು ಇವರ ಸಮಿತಿಯನ್ನು ನೇಮಕ ಮಾಡಲಾಯಿತು ಅಂತಂದಾಗ ಬಲವಂತರಾಯ್ ಮೆಹ್ತಾ ಸಮಿತಿ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಇವರು ಬಲವಂತರಾಯ್ ಮೆಹ್ತಾ ಅವರು ಗುಜರಾತ್ ರಾಜ್ಯದವರು ಭಾರತ ದೇಶದ ಕರಾವಳಿ ತೀರದಲ್ಲಿರುವಂಥ ಗುಜರಾತ್ ರಾಜ್ಯದವರು ಇವರು ಸ್ವತಂತ್ರ ಹೋರಾಟಗಾರರು ಹೌದು ಹಾಗೆಯೇ ತಜ್ಞರು ಸ್ಥಳೀಯ ಸಂಸ್ಥೆಗಳು ತಜ್ಞರಾಗಿದ್ದರು ಮತ್ತೆ ಗುಜರಾತ್ ರಾಜ್ಯದ ಎರಡನೇ ಮುಖ್ಯಮಂತ್ರಿ ಆಗಿದ್ದರು ಇವರು ಯಾರು ಬಲವಂತರಾಯ್ ಮೆಹ್ತಾ ಅವರು ಯಾಕಂದ್ರೆ ಇವ್ರನ್ನ ನೀವು ಅವ್ರ ಹಿನ್ನೆಲೆಯನ್ನ ಅವರ ಒಂದು ಜೀವನವನ್ನ ಅವ್ರ ಜೀವನ ಸಂಬಂಧಪಟ್ಟ ಕೆಲವು ಘಟನೆಗಳನ್ನ ನೆನಪಿಟ್ಕೊಂಡಾಗ ಮಾತ್ರ ಈ ಬಲವಂತರಾಯ್ ಮೆಹ್ತಾ ಈ ವ್ಯಕ್ತಿ ಈ ಸಮಿತಿ ನಿಮಗೆ ನೆನಪಲ್ಲಿ ಉಳಿಯುತ್ತೆ ಅಂತ ಒಂದು ಭಾವನೆಯಿಂದ ಇವರ ಹಿನ್ನೆಲೆಯನ್ನು ಹೇಳ್ಕೊಂತ ಹೋಗ್ತಿದ್ದೇನೆ ಇವರು ಹೇಳಿದೆ ಗುಜರಾತ್ ರಾಜ್ಯದ ಎರಡನೇ ಮುಖ್ಯಮಂತ್ರಿ ಹಾಗಾದರೆ ಮೊದಲನೇ ಮುಖ್ಯಮಂತ್ರಿ ಯಾರು ಅಂತಂದ್ರೆ ಮೊದಲನೇ ಮುಖ್ಯಮಂತ್ರಿ ಬಂದ್ಬಿಟ್ಟು ನಾರಾಯಣ್ ಮೆಹ್ತಾ ಅಂತಂದು ನಾರಾಯಣ್ ಮೆಹ್ತಾ ಅಂತಂದು ಇವರು ನಾರಾಯಣ್ ಮೆಹ್ತಾ ಮೆಹ್ತಾ ಇವರು ಮೆಹ್ತಾವರು ಅವರು ಗುಜರಾತ್ ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ಆದ್ರೆ ಎರಡನೇ ಮುಖ್ಯಮಂತ್ರಿ ಬಂದ್ಬಿಟ್ಟು ನಮ್ಮ ಪಂಚಾಯತ್ ಸಂಬಂಧಪಟ್ಟಂಗೆ ಬಲವಂತರಾಯ್ ಮೆಹ್ತಾ ಅವರು ಇವರು ನೋಡಿ ಯಾವಲ್ಲಂದ್ರೆ ಅಸಹಕಾರ ಚಳುವಳಿ ಆಮೇಲೆ ಬಾಡೋಲಿ ಸತ್ಯಾಗ್ರಹ ಈ ಬಾಡೋಲಿ ಸತ್ಯಾಗ್ರಹ ಅಂತ ಯಾಕಂದ್ರೆ ಎಲ್ಲರಿಗೂ ಇತಿಹಾಸದಲ್ಲಿ ಬಂದಾಗ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಬಾಡೋಲಿ ಸತ್ಯಾಗ್ರಹ ಬಂದ್ಬಿಟ್ಟು ಗುಜರಾತ್ ರಾಜ್ಯದು ಅಲ್ಲಿ ಯಾರು ಮಹಾತ್ಮ ಗಾಂಧೀಜಿ ಅವರು ಭಾಗವಹಿಸಿದಂತ ಒಂದು ಸತ್ಯಾಗ್ರಹ ಇದು ಇದರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇವರು ಭಾರತೀಯ ಒಂದು ಏನು ರಾಜಕೀಯಕ್ಕೆ ಅಥವಾ ಸ್ವತಂತ್ರ ಚಳುವಳಿಗೆ ಧುಮುಕಿದ್ದು ಇದೇ ಸತ್ಯಾಗ್ರಹ ಬಾಡೋಲಿ ಸತ್ಯಾಗ್ರಹದಲ್ಲಿ ಅದರಲ್ಲೇ ಬಂದಂತವ್ರು ಅದರಲ್ಲೇ ಮುನ್ನಲ್ಲೇ ಬಂದಂತ ಈ ಬಲವಂತರಾಯ್ ಮೇಹ್ತಾ ಅವರು ಮತ್ತೆ ಮೇಲಾಗಿ ಈ ಮಾಡು ಇಲ್ಲವೇ ಮಡಿ ಅನ್ನೋದು ಬರುತ್ತಲ್ಲ ಈ ಕ್ವಿಟ್ ಇಂಡಿಯಾ ಮೂಮೆಂಟ್ ಇಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಅಲ್ಲಿ ಡೂ ಆರ್ ಡೈ ಅಂತಂದು ಡೂ ಆರ್ ಡೈ ಅಂತಂದು ಬರುತ್ತಲ್ಲ ಮಾಡು ಇಲ್ಲವೇ ಮಡಿಯಲ್ಲಿ ಇಲ್ಲಿ ಚಳುವಲ್ಲಿ ಹತ್ತೊಂಬತ್ ನೂರ ಇವರು ಭಾಗವಹಿಸಿ ಮೂರು ವರ್ಷಗಳ ಕಾಲ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿರ್ತಾರೆ ನೋಡಿ ಎಂತ ಒಂದು ದೊಡ್ಡ ಇತಿಹಾಸ ಇದೆ ಈ ವ್ಯಕ್ತಿಗೆ ಅಂತ ಅಥವಾ ಈ ಒಂದು ನಮ್ಮ ಬಲವಂತರಾಯ್ ಮೆಹ್ತಾ ಅವರಿಗೆ ಅಂತಂದ್ರೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ನಡೆದಂತ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಜೈಲು ಪಾಲಾಗಿದ್ದರು ಹೋರಾಟ ಮಾಡಿ ಆ ದೊಡ್ಡ ಭವ್ಯ ಇತಿಹಾಸ ಐತೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಗೆ ಯಾಕಂತಂದ್ರೆ ಮಾಡ್ರಿ ಇಲ್ಲ ಸಾಯ್ರಿ ಅಂತ ಒಂದು ಚಳವಳಿ ಅದು ಅವರು ನೇರವಾಗಿ ಕೊಟ್ಟು ಇದನ್ನ ನೋಡಿ ಇವರು ಯಾವಾಗ ಅಂತಂದ್ರೆ ಇಲ್ಲಿ ನೋಡಿ ಇವರು ಜನ್ಮ ದಿನವನ್ನು ಫೆಬ್ರವರಿ ಹತ್ತೊಂಬತ್ತು ಕೇರಳ ರಾಜ್ಯ ಪಂಚಾಯತ್ ರಾಜ್ ದಿನ ಎಂದು ಆಚರಿಸುತ್ತದೆ ಅಂತಂದು ಇವರದು ಜನ್ಮ ದಿನ ಯಾವತ್ತು ಫೆಬ್ರವರಿ ಹತ್ತೊಂಬತ್ತು ಇವರ ಜನ್ಮದಿನ ಫೆಬ್ರವರಿ ಹತ್ತೊಂಬತ್ತು ಫೆಬ್ರವರಿ ಹತ್ತೊಂಬತ್ತು ಫೆಬ್ರವರಿ ಹತ್ತೊಂಬತ್ತು ಈ ಇವ್ರ ಜನ್ಮ ದಿನವನ್ನು ನಮ್ಮ ಪಕ್ಕದಲ್ಲಿರುವಂತಹ ಕೇರಳ ರಾಜ್ಯದವರು ಪಂಚಾಯತ್ ರಾಜ್ಯ ದಿವಸ್ ಅಂತಂದು ಆಚರಿಸ್ತಾರೆ ಅಂತ ತಿಳ್ಕೊಂತೀವಿ ಇಲ್ಲಿ ನೋಡಿ ಫೆಬ್ರವರಿ ಹತ್ತೊಂಬತ್ತು ಅವ್ರ ಜನ್ಮ ದಿನ ಸೆಪ್ಟೆಂಬರ್ ಐತಲ್ಲ ಅವರ ಮರಣ ದಿನ ಈ ಎರಡು ನೆನಪಿಟ್ಕೊಳ್ಬೇಕು ನೀವು ಮೊದ್ಲು ಯಾಕಂದ್ರೆ ಕೇರಳ ರಾಜ್ಯದವರು ಮಾಡುವುದು ಫೆಬ್ರವರಿ ಹತ್ತೊಂಬತ್ತನ್ನು ಅವ್ರು ಏನು ಮಾಡ್ತಾರೆ ಜನ್ಮ ದಿನವನ್ನ ಆಚರಿಸ್ತಾರೆ ಮತ್ತೆ ಇವರ ಇವರು ಮರಣ ಹೊಂದಿದ ದಿನ ಅಂತಂದ್ರೆ ಯಾವುದಂತ ಬಂತಂದ್ರೆ ಸೆಪ್ಟೆಂಬರ್ ಹತ್ತೊಂಬತ್ತು ಇವರು ಮರಣ ಹೊಂದಿದ್ದು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಹಾಗಾಗಿ ಈ ಫೆಬ್ರವರಿ ಹತ್ತೊಂಬತ್ತನ್ನು ನೆನಪಿಟ್ಕೊಳ್ಳಿ ನೀವು ಇವರ ಜನ್ಮ ದಿನದಂದು ಕೇರಳ ರಾಜ್ಯ ಪಂಚಾಯತ್ ರಾಜ್ ದಿನ ಅಂತಂದು ಆಚರಿಸ್ತಾರೆ ಇನ್ನು ಇವರ ನೋಡಿ ಇವರ ಜೀವನದಲ್ಲಿ ನಡೆದಂತ ಅತ್ಯಂತ ದೊಡ್ಡ ಘಟನೆ ಅಂತಂದ್ರೆ ಇವರು ಮರಣ ಆಗ್ಲಿಕ್ಕೆ ಕಾರಣ ಇವರು ಅಧಿಕಾರಾವಧಿಯಲ್ಲಿ ಮರಣ ಹೊಂದ್ತಾರೆ ಮುಖ್ಯಮಂತ್ರಿಯಾಗಿ ಹಾಗಾದ್ರೆ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿದಂಥ ವ್ಯಕ್ತಿ ಅಂತಂದ್ರೆ ಅಸ್ಸಾಂನ ಅಸ್ಸಾಂನ ಇವ್ರು ಇದಾರಲ್ಲ ಗೋಪಿನಾಥ್ ಬಾರ್ಡೋಲಿ ಅಂತಂದು ಆ ಗೋಪಿನಾಥ್ ಬಾರ್ಡೋಲಿ ಗೋಪಿನಾಥ್ ಬಾರ್ಡೋಲಿ ಅವರು ಗೋಪಿನಾಥ್ ಬಾರ್ಡೋಲಿ ಅವರು ಮೊದಲ ಮುಖ್ಯಮಂತ್ರಿ ಇದ್ದಾಗ ಅಂದ್ರೆ ಅಧಿಕಾರ ವ್ಯವಸ್ಥೆ ಇದ್ದಾಗೆ ತೀರಿಕೊಂಡಂತ ಮುಖ್ಯಮಂತ್ರಿ ಇವರು ಹದಿನೆಂಟನೇ ಅವರು ಅಂತಂದು ನಾವು ಅನ್ಕೊಂತೀವಿ ಆಮೇಲೆ ಇವರು ನೋಡಿ ಯಾವ ರೀತಿ ಮರಣ ಹೊಂತಾರ ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಚೀನಾ ಚೀನಾ ಏನ್ ಮಾಡುತ್ತೆ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಅಟ್ಯಾಕ್ ಮಾಡುತ್ತೆ ಇಂಡಿಯಾ ಮೇಲೆ ಆಮೇಲೆ ಆಮೇಲೆ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ನನ್ನ ಇದೊಂದು ಪಾಕಿಸ್ತಾನ ಯಾಕಂದ್ರೆ ಚೀನಾ ಪಾಕಿಸ್ತಾನ ಹೇಗಿದಾವ ಅಂತಂದ್ರೆ ಒಂದಕ್ಕೊಂದು ಮಾತಾಡ್ಕೊಂಡು ಬರ್ತಾ ಎರಡು ಈ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಈ ಪಾಕಿಸ್ತಾನ್ ನಾನು ಕಡಿಮೆ ಇಲ್ಲ ಅಂತಂದು ಹೇಳಿ ಈ ಜಮ್ಮು ಕಾಶ್ಮೀರ್ ಏನೈತಲ್ಲ ಈ ಕಾಶ್ಮೀರ ಸ್ಥಳದಲ್ಲಿ ಏನು ಮಾಡ್ತದ ಅಟ್ಯಾಕ್ ಮಾಡಿರ್ತದ ಅವಾಗ ಹಾಗಾಗಿ ನಮ್ಮವ್ರು ಏನು ಮಾಡಿರ್ತಾರ ಈ ಯುದ್ಧ ನಡೀತಿರ್ತದೆ ಪಾಕಿಸ್ತಾನ ಇಂಡಿಯಾ ಯುದ್ಧ ನಡೀತಿರ್ತದವಾಗ ಅವಾಗ ಅವಾಗ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಈ ಕಚ್ ಐತಲ್ಲ ಯಾವುದು ಕಚ್ ಗುಜರಾತ್ನ ನ ಕಚ್ ಈ ಕಚ್ ಏನೋದು ಏನೈತಲ್ಲ ಈ ಪ್ರದೇಶಕ್ಕೆ ವಿಮಾನದಲ್ಲಿ ಹತ್ತೊಂಬತ್ ನೂರ ಅರವತ್ತೈದರಂದು ಈ ಹತ್ತೊಂಬತ್ ನೂರ ಅರವತ್ತೈದರಂದು ಇವ್ರು ಏನ್ ಮಾಡ್ತಿರ್ತಾರೆ ಕಚ್ ಪ್ರದೇಶಕ್ಕೆ ಹೋಗ್ತಿರ್ತಾರೆ ಕಚ್ ಪ್ರದೇಶಕ್ಕೆ ಹೋಗ್ತಿರ್ತಾರೆ ಕಚ್ ಏನಂತಂದ್ರೆ ಭಾರತ ದೇಶದಲ್ಲಿ ಅತಿ ದೊಡ್ಡ ಜಿಲ್ಲೆ ಅದು ಕಚ್ ಅನ್ನೋದು ಅಲ್ಲಿ ಒಂದು ಶಿಪ್ಪಿಂಗ್ ಬೋಟ್ ಇರ್ತ ಆ ಬೋಟ್ ಅಲ್ಲಿ ಯಾವ ರೀತಿ ವರ್ಕ್ ನಡೀತಿದೆ ಏನಿಲ್ಲ ಅಂತಂದು ವಿಚಾರ ಮಾಡೋದಕ್ಕೋಸ್ಕರ ಯಾಕಂದ್ರೆ ಅದು ಬಾರ್ಡರ್ ಬಾರ್ಡರ್ ಸ್ಟೇಟ್ ಅದು ಬಾರ್ಡರ್ ಸ್ಟೇಟ್ ಹಾಗಾಗಿ ಅಲ್ಲಿ ಹೋಗ್ತಿರ್ತಾರೆ ಹೋಗ್ಬೇಕಂತಂದ್ರೆ ಅಲ್ಲಿ ಏನು ಪಾಕಿಸ್ತಾನದಿಂದ ಒಂದು ಕ್ಷಿಪಣಿ ದಾಳಿ ಮಾಡುತ್ತ ಇವರ ವಿಮಾನ ಮೇಲೆ ಕ್ಷಿಪಣಿ ದಾಳಿ ಮಾಡಿದಾಗ ಆ ವಿಮಾನ ಏನಾಗುತ್ತೆ ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆಗಿ ಇವರ ಹೆಂಡತಿ ಮಕ್ಕಳು ಸಿಬ್ಬಂದಿ ಇನ್ನು ಕೆಲವರು ಹತ್ತೊಂಬತ್ತು ಸೆಪ್ಟೆಂಬರ್ ಅರವತ್ತೈದು ಸಪ್ಟೆಂಬರ್ ಹತ್ತೊಂಬತ್ತರಂದು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಏನಾಗ್ತಾರೆ ಮರಣವನ್ನು ಹೊಂದ್ತಾರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಸೆಪ್ಟೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಈ ರೀತಿಯಾಗಿ ಎಲ್ಲಿ ನೋಡಿ ಆ ಬಾಲ್ಡೋಲಿ ಸತ್ಯಾಗ್ರಹ ಅಸಹಕಾರ ಚಳವಳಿ ಕ್ವಿಟ್ ಇಂಡಿಯಾ ಮೂಮೆಂಟು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಇವರು ಏನಾಗ್ತಾರೆ ಇಷ್ಟೆಲ್ಲ ಇದ್ದರೂ ಕೂಡ ಅವರು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ವಿಮಾನದಲ್ಲಿ ಈ ರೀತಿಯಾದ ದೊಡ್ಡ ದುರಂತವಾಗಿ ಇವರ ಮರಣವನ್ನು ಒತ್ತಾರ ಈ ಯಾವ್ದೋಸ್ಕರ ಇದು ಏನೈತಲ್ಲ ಈ ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಇದರ ಹಿನ್ನೆಲೆಯನ್ನು ನೋಡ್ಕೊಂಡು ನಾವು ಇನ್ನ ನೋಡಿ ಇನ್ನ ಪಂಚಾಯತ್ಗೆ ಬರೋಣ ಪಂಚಾಯತ್ ಸಂಬಂಧಪಟ್ಟಂಗೆ ಏನಂತಂದ್ರೆ ಬಲವಂತರಾಯ್ ಮೆಹ್ತಾ ಸಮಿತಿ ಬಂದ್ಬಿಟ್ಟು ಹತ್ತೊಂಬತ್ ನೂರ ಐವತ್ತೇಳು ಅವರ ಶಿಫಾರಸುಗಳೇನು ಅವ್ರ ವಿಫಲತೆ ಕಾರಣಗಳೇನು ಈ ಸಮಿತಿ ವಿಫಲತೆ ಕಾರಣಗಳನ್ನಂತ ಅಂತ ಈಗ ನೋಡೋಣ ನೋಡ್ರಿ ಈ ಭಾರತ ದೇಶದಲ್ಲಿ ಬಲವಂತರಾಯ್ ಮೇಹ್ತಾ ಸಮಿತಿ ಯಾಕೆ ರಚಿಸಲಾಯಿತು ಅಂತಂದು ಬೇಕಲ್ಲ ರೀಸನ್ ಬೇಕಲ್ಲ ಒಂದು ಇಂಥ ಸಮಿತಿ ಮಾಡ್ತಾರೆ ಆ ಒಂದು ಪಂಚಾಯತಿಗಳಿಗೋಸ್ಕರ ಏನಾದರೂ ಜಾರಿಯನ್ನ ಈ ಒಂದು ಸಮಿತಿ ಮಾಡ್ತಾರೆ ಅಂದ್ರೆ ಒಂದು ಉನ್ನತ ಮಟ್ಟದಲ್ಲಿ ಒಂದು ಏನಾಗಿರುತ್ತದೆ ತಜ್ಞರು ಶಿಫಾರಸು ಮಾಡಿ ಆಗುವಂತ ಕಾರ್ಯಗಳು ಕಲಾಪಗಳ ಬಗ್ಗೆ ವಿಚಾರ ಮಾಡಿ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ ಹಾಗಾಗಿ ಯಾಕೆ ಈ ಸಮಿತಿ ರಚಿಸಲಾಯ್ತು ಅಂತಂದ್ರೆ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಸಮುದಾಯ ಅಭಿವೃದ್ಧಿ ಯೋಜನೆ ಇದು ಭಾಳ ಇಂಪಾರ್ಟೆಂಟ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಂದು ನೋಡಿ ಅಕ್ಟೋಬರ್ ಎರಡು ಹತ್ತೊಂಬತ್ತು ನೂರ ಐವತ್ತೆರಡರಂದು ಯಾರು ನಮ್ಮ ಪಂಡಿತ್ ಜವಹರ್ಲಾಲ್ ನೆಹರು ಅವರು ಈ ಸಮುದಾಯ ಅಭಿವೃದ್ಧಿ ಯೋಜನೆ ಅಂತಂದು ಯಾಕಂದ್ರೆ ಅವಾಗ ಆ ಭೀಕರ ಬಡತನ ಇತ್ತು ಸಾಕ್ಷರತೆ ಕಡಿಮೆ ಇತ್ತು ಆ ಲಿಂಗಾನುಪಾತನೂ ಕಡಿಮೆ ಇತ್ತು ಅದರಲ್ಲಿ ದೇಶ ಅವಾಗ ಡಿವೈಡ್ ಆಗಿತ್ತು ಇನ್ನೂ ಅಷ್ಟು ತಿಳುವಳಿಕೆ ಇರಲಿಲ್ಲ ಜನರಿಗೆ ತಾಂಡವಾಡ್ತಿತ್ತು ಬಡತನ ಅಂತ ಸಿಕ್ಕಾಪಟ್ಟೆ ಅವಾಗ ಏನು ಅಂತಂದ್ರೆ ಈ ಸಮುದಾಯಗಳನ್ನು ಅಂದ್ರೆ ಹಳ್ಳಿಗಳಲ್ಲಿ ಇರಬಹುದು ಸಿಟಿಗಳಲ್ಲಿ ಇರಬಹುದು ಒಂಥರ ಅಲ್ಲೇ ಹೋಗ್ಲಿ ಅಲ್ಲಿರುವಂಥ ಒಂದು ಅಲ್ಲಿ ಸಮುದಾಯಗಳನ್ನು ಅಲ್ಲಿ ಜನರನ್ನು ಅಭಿವೃದ್ಧಿ ಮಾಡ್ಬೇಕಂತಂದು ಹೇಳಿ ಪ್ರತಿಯೊಂದು ಪ್ರತಿಯೊಂದು ಊರಿಗೆ ಪ್ರತಿಯೊಂದು ಗ್ರಾಮಕ್ಕೆ ಪ್ರತಿಯೊಂದು ಜಿಲ್ಲೆಗೆ ಅಂತಂದು ಹೇಳಿ ಈ ರೀತಿಯಾಗಿ ಸಮುದಾಯ ಅಭಿವೃದ್ಧಿ ಯೋಜನೆಯನ್ನು ಭಾರತ ದೇಶದಲ್ಲಿ ಜಾರಿಗೆ ತರ್ತಾರೆ ಅಕ್ಟೋಬರ್ ಎರಡು ಹತ್ತೊಂಬತ್ತು ನೂರ ಐವತ್ತೆರಡರಂದು ಈ ಅಕ್ಟೋಬರ್ ಎರಡು ಏನೈತಲ್ಲ ಪ್ರತಿಯೊಂದಕ್ಕೆ ಪಂಚಾಯತಿಲಿ ಅಕ್ಟೋಬರ್ ಎರಡು ಭಾಳ ಇಂಪಾರ್ಟೆಂಟು ಯಾಕಂತಂದರೆ ಅಕ್ಟೋಬರ್ ಎರಡು ಏನೈತಲ್ಲ ಅಕ್ಟೋಬರ್ ಎರಡು ಹತ್ತೊಂಬ ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ಸಾರಿ ಅರವತ್ತೊಂಬತ್ತರಲ್ಲಿ ನೋಡಿ ಎಷ್ಟು ಅಕ್ಟೋಬರ್ ಎರಡು ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಯಾರು ನಮ್ಮ ಗಾಂಧಿಯವರು ಗಾಂಧೀಜಿಯವರು ಹುಡ್ತಾರೆ ಅಂದ್ರೆ ಗಾಂಧೀಜಿಯವರ ಜನ್ಮ ದಿನ ಇದು ಅಕ್ಟೋಬರ್ ಎರಡು ಗಾಂಧಿ ಜನ್ಮ ದಿನ ನಮ್ಮ ಗಾಂಧೀಜಿ ಅದೇ ಹೇಳಿದ್ನಲ್ಲಿ ನಿಮ್ಗೆ ಹೋದ್ ಕ್ಲಾಸಲ್ಲಿ ಪಂಚಾಯತಿ ಬಂದ್ರೆ ಗಾಂಧೀಜಿ ಗಾಂಧೀಜಿ ಅಂದ್ರೆ ಪಂಚಾಯತಿ ಹಾಗಾಗಿ ಪ್ರತಿಯೊಂದು ಯೋಜನೆ ಅತಿ ಹೆಚ್ಚು ಅಕ್ಟೋಬರ್ ಎರಡರಂದನೆ ಜಾರಿಗೆ ಬರ್ತವೆ ಭಾರತ ದೇಶದಲ್ಲಿ ಹಾಗಾಗಿ ಈ ಸಮುದಾಯ ಅಭಿವೃದ್ಧಿ ಯೋಜನೆ ಅನ್ನೋದು ಏನಾಯ್ತಿಲ್ಲ ಇದು ಎರಡು ಅಕ್ಟೋಬರ್ ಹತ್ತೊಂಬತ್ ನೂರ ಐವತ್ತೆರಡರಂದು ಜಾರಿಗೆ ಬರುತ್ತೆ ಇದರ ಸ್ವಲ್ಪ ಲೋಪಗಳು ಅಥವಾ ಸ್ವಲ್ಪ ಏರಾಪೇರಾಗಿ ಅವಾಗ ಏನ್ ಮಾಡ್ತಾರೆ ಇನ್ನೊಂದು ಯೋಜನೆಯನ್ನು ಜಾರಿ ತೊಗೊಂಡ್ಬರ್ತಾರೆ ಅದ ಯಾವ್ದು ಅಂತಂದ್ರೆ ಅದ ಯಾವ್ದಂದ್ರೆ ಇದು ರಾಷ್ಟ್ರೀಯ ವಿಸ್ತರಣಾ ಸೇವೆಗಳು ನ್ಯಾಷನಲ್ ಎಕ್ಸಿಸ್ಟೆನ್ಸ್ ಸರ್ವಿಸ್ ಅಂತಂದು ಅಂದ್ರೆ ಇ ಎಸ್ ಅಥವಾ ರಾಷ್ಟ್ರೀಯ ವಿಸ್ತರಣಾ ಸೇವೆ ಅಂತಂದು ಇದು ಅಕ್ಟೋಬರ್ ಎರಡು ಹತ್ತೊಂಬತ್ ನೂರ ಮೂರರಂದು ಅಂದ್ರೆ ಈ ಸಮುದಾಯ ಅಭಿವೃದ್ಧಿ ಯೋಜನೆ ವಿಸ್ತರಣೆ ಮಾಡಬೇಕು ಅದು ಹಾಳಾಗಿ ಹೋಗ್ತಿದೆ ಅಥವಾ ಅಷ್ಟು ಜನರಿಗೆ ಮುರ್ತಿಲ್ಲ ಅಂತಂದು ಹೇಳಿ ಈ ಒಂದು ಯೋಜನೆಯನ್ನ ಜಾರಿಗೆ ತೊಗೊಂಡ್ಬರ್ತಾರೆ ಎರಡು ಇಂಟರ್ ಲಿಂಕ್ ಇದಾವೆ ನೋಡಿ ಹತ್ತೊಂಬತ್ತು ನೂರ ಐವತ್ತೆರಡು ಅಕ್ಟೋಬರ್ ಎರಡರಂದು ಸಿ ಡಿ ಪಿ ಬರುತ್ತೆ ಅಕ್ಟೋಬರ್ ಎರಡು ಹತ್ತೊಂಬತ್ತು ನೂರ ಐವತ್ ಎನ್ ಇ ಎಸ್ ಬರುತ್ತೆ ಈ ಎರಡೂ ಯೋಜನೆಗಳನ್ನ ಕೂ ಇವ್ ಏನ್ ಮಾಡ್ತಾರೆ ಇವೆರಡು ಯೋಜನೆಗಳಿಗೋಸ್ಕರ ಈ ಯೋಜನೆಯನ್ನು ಕ್ರೋಢೀಕರಿಸಿ ಇವುಗಳ ಕಾರ್ಯಕ್ಷಮತೆಯನ್ನು ಯಾವ ರೀತಿ ಕಾರ್ಯ ಮಾಡ್ತಿದ್ದಾವೆ ಯಾವ ರೀತಿ ಪಸರಿಸಿದಾವೆ ಮುಂದಿನ ಏನು ಪರಿಣಾಮ ಅಂತಂದು ಹೇಳಿ ಭಾರತ ಸರ್ಕಾರವು ಏನು ಮಾಡ್ತದ ಹದಿನಾರು ಜನವರಿ ಇಲ್ಲಿ ನೋಡಿ ಹದಿನಾರು ಜನವರಿ ಹದಿನಾರು ಜನವರಿ ಹತ್ತೊಂಬತ್ತು ನೂರ ಐವತ್ತೇಳರಂದು ಹತ್ತೊಂಬತ್ ನೂರ ಐವತ್ತೇಳರಂದು ಬಲವಂತರ ಮೆಹಿತಾ ಸಮಿತಿಯನ್ನು ನೇಮಿಸಿತು ಈ ದಿನಾಂಕ ನೋಡ್ಕೋರಿ ಒಂದು ಸ್ವಲ್ಪ ನೆನಪಿಟ್ ಟ್ರೈ ಮಾಡಿ ಹದಿನಾರು ಜನವರಿ ಹತ್ತೊಂಬತ್ ನೂರ ಐವತ್ತೇಳರಂದು ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ನೇಮಿಸಿತು ಈ ರೀತಿಯಾಗಿ ನೇಮಕ ಮಾಡ್ತಾರೆ ಯಾಕಂದ್ರೆ ಸಿ ಡಿ ಪಿ ಇ ಎಸ್ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ಕಾರ್ಯಕ್ಷಮತೆಯನ್ನು ಮಾಡಬೇಕು ಕಾರ್ಯಗಳನ್ನು ಮಾಡಬೇಕು ಯಾವ ರೀತಿ ಪರಿಣಾಮ ಬೀರಿದ್ದಾವೆ ಅಂತಂದು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಬಲವಂತರಾಯ್ ಮೆಹ್ತಾ ಅವರನ್ನು ಯಾರು ಗುಜರಾತ್ ರಾಜ್ಯದ ಎರಡನೇ ಮುಖ್ಯಮಂತ್ರಿ ಆದಂತಹ ಬಲವಂತರಾಯ್ ಮೆಹ್ತಾ ಅವರನ್ನು ನೇಮಿಸ್ತದ ಭಾರತ ಸರ್ಕಾರ ಇನ್ನು ನೋಡಿ ಈ ಬಲವಂತರಾಯ್ ಮೆಹತಾ ಸಮಿತಿ ಏನಾಯ್ತಲ್ಲ ಈ ಬಲವಂತರಾಯ್ ಮೆಹ್ತಾ ಸಮಿತಿ ಬಂದ್ಬಿಟ್ಟು ಹತ್ತೊಂಬತ್ ನೂರ ಐವತ್ತೇಳು ನವಂಬರ್ ಇಪ್ಪತ್ನಾಲ್ಕರಂದು ವರದಿ ನೀಡುತ್ತದೆ ವರದಿ ನೀಡಿದ್ದು ನೆನಪಿಟ್ಕೋರಿ ವರದಿ ನೀಡಿದ್ದು ನೆನಪಿಟ್ಕೋರಿ ಆಮೇಲೆ ಬಲವಂತರಾಯ್ ಮೇಹ್ತಾ ಮಾಡಿದ ಮೂರು ಹಂತದ ಪಂಚಾಯತ್ ರಾಜ್ ಶಿಫಾರಸುಗಳನ್ನು ಎನ್ ಡಿ ಸಿ ಎನ್ ಡಿ ಸಿ ಅಂತಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂದ್ರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಂದು ಬರ್ತಲ್ಲ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಏನ್ ಮಾಡ್ತಾ ಅಲ್ಲಿ ಇದನ್ನ ಮಂಡಿಸ್ತಾರ ಹತ್ತೊಂಬತ್ ನೂರ ಐವತ್ತೆಂಟರಲ್ಲಿ ಅಂದ್ರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಮುಂದೆ ಈ ಸಮಿತಿ ಮಾಡಿದಂತ ಶಿಫಾರಸುಗಳನ್ನ ಅಲ್ಲಿ ಮುಂದೆ ಮಂಡನೆ ಮಾಡ್ತಾರ ಮಂಡನೆ ಮಾಡಿದ್ಮೇಲೆ ಏನಾಗುತ್ತೆ ಹತ್ತೊಂಬತ್ ನೂರ ಐವತ್ತೆಂಟರಲ್ಲಿ ಏನ್ ಮಾಡ್ತಾರ ಮಂಡನೆ ಮಾಡ್ತಾರ ಇದು ಏನ್ ಹೇಳ್ತದಪ್ಪ ಅಂತಂದ್ರ ಮೂರು ಪಂಚಾಯತ್ ವ್ಯವಸ್ಥೆಗಳ ಬಗ್ಗೆ ಹೇಳ್ತದ ಮೂರು ಪಂಚಾಯತ್ ವ್ಯವಸ್ಥೆಗಳ ಬಗ್ಗೆ ಹೇಳ್ತದ ಏನಂತಂದ್ರ ಒಂದು ಗ್ರಾಮ ಪಂಚಾಯತಿ ಎರಡು ಪಂಚಾಯತ್ ಸಮಿತಿ ಮೂರು ಜಿಲ್ಲಾ ಪರಿಷತ್ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ವರ್ಲ್ಡ್ ನೆನ್ಪಿಟ್ಕೋರಿ ಒಂದು ಗ್ರಾಮ ಪಂಚಾಯತಿ ಎರಡು ಪಂಚಾಯತ್ ಸಮಿತಿ ಮೂರು ಜಿಲ್ಲಾ ಪರಿಷದ್ ಗ್ರಾಮ ಪಂಚಾಯತಿ ಬಂದ್ಬಿಟ್ಟು ಗ್ರಾಮದಲ್ಲಿ ನೇರವಾಗಿ ಆಯ್ಕೆ ಗ್ರಾಮದಲ್ಲಿ ನೇರವಾಗಿ ಆಯ್ಕೆ ಪಂಚಾಯತ್ ಸಮಿತಿ ಬಂದ್ಬಿಟ್ಟು ತಾಲೂಕ್ ಪಂಚಾಯತಿ ಅಥವಾ ಬ್ಲಾಕ್ ಮಟ್ಟದಲ್ಲಿ ಇಲ್ಲೇನಾಗುತ್ತೆ ಪರೋಕ್ಷವಾಗಿ ಆಯ್ಕೆ ಆಗ್ತಾರೆ ಇಲ್ಲಿ ನೋಡಿ ಪಂಚಾಯತ್ ಸಮಿತಿ ತಾಲೂಕು ಪಂಚಾಯತಿ ಇಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಏನಾಗಿರುತ್ತೆ ಪರೋಕ್ಷವಾಗಿ ಆಯ್ಕೆ ಆಗ್ತಿರ್ತಾರೆ ಗ್ರಾಮ ಪಂಚಾಯತ್ ಅಲ್ಲಿ ಮಾತ್ರ ನೇರವಾಗಿ ಆಯ್ಕೆ ಆಗ್ತಾ ಯಾವ ಸಮಿತಿ ಶಿಫಾರಸು ಅಂತಂದ್ರೆ ಇದು ಬಲವಂತ ರಾಯ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ಈ ರೀತಿಯಾಗಿ ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ನೇರ ಆಯ್ಕೆ ತಾಲೂಕು ಪಂಚಾಯಿತಿಯಲ್ಲಿ ಮತ್ತು ಜಿಲ್ಲಾ ಪಂಚಾಯತಿ ಏನೈತಲ್ಲ ಜಿಲ್ಲಾ ಪರಿಷತ್ಲ್ಲಿ ಪರೋಕ್ಷ ಆಯ್ಕೆಯನ್ನ ಮಾಡ್ತಾರೆ ಇಲ್ಲಿ ಜಿಲ್ಲಾಧಿಕಾರಿಯು ಜಿಲ್ಲಾ ಪರಿಷತ್ ನ ಅಧ್ಯಕ್ಷರಾಗಿರ್ಬೇಕು ಅಂತಂದು ಈ ಸಮಿತಿ ಏನ್ ಮಾಡ್ತದ ಶಿಫಾರಸು ಮಾಡ್ತದೆ ಜಿಲ್ಲಾಧಿಕಾರಿ ಅಂದ್ರೆ ಏನು ಡಿ ಸಿ ಡಿಸ್ಟಿಕ್ ಕಮಿಷನರ್ ಡಿ ಸಿ ಅಂತ ಕರಿತೀವಲ್ಲ ಅವ್ರು ಏನ್ ಮಾಡ್ಬೇಕು ಈ ಜಿಲ್ಲಾ ಪರಿಷತ್ ಜಿಲ್ಲಾ ಮಟ್ಟದಲ್ಲಿ ಏನಿರ್ತಲ್ಲ ಅವರು ಜಿಲ್ಲಾಧಿಕಾರಿ ಏನಾಗಿರ್ಬೇಕು ಅಧ್ಯಕ್ಷರಾಗಿರ್ಬೇಕಂತಂದು ಅಂತಂದು ಹೇಳ್ತದ ಇನ್ನ ಈ ಸಮಿತಿ ಜಾರಿ ಬಂದ ಮೇಲೆ ಏನ್ ಪರಿಣಾಮ ಬೀರುತ್ತ ಭಾರತದಲ್ಲಿ ಅಂತಂದ್ರೆ ನೋಡಿ ಮತ್ತೆ ಅಕ್ಟೋಬರ್ ಎರಡು ಅಕ್ಟೋಬರ್ ಎರಡು ಹತ್ತೊಂಬತ್ ನೂರ ಐವತ್ತೊಂಬತ್ತರಂದು ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಆದಂತಹ ನೆಹರು ಅವರು ಜವಾಹರಲಾಲ್ ನೆಹರು ಅವರು ರಾಜಸ್ಥಾನದ ನಾಗೂರು ಜಿಲ್ಲೆಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಉದ್ಘಾಟಿಸ್ತಾರೆ ಅಂದ್ರೆ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಪಂಚಾಯತ್ ಅನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯ್ತು ಅಂತಂದ್ರೆ ರಾಜಸ್ಥಾನದ ನಾಗೂರು ಜಿಲ್ಲೆಯಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಏನಾಗುತ್ತೆ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಉದ್ಘಾಟಿಸ್ತಾರೆ ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಅಂತಂದರೆ ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ರಾಜಸ್ಥಾನದ ನಾಗೂರು ಜಿಲ್ಲೆಯಲ್ಲಿ ಏನು ಮಾಡ್ತಾರೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಉದ್ಘಾಟಿಸ್ತಾರೆ ಹಾಗಾಗಿ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಪಂಚಾಯತ್ಗಳನ್ನು ಅಳವಡಿಸ್ಕೊಂಡ ರಾಜ್ಯ ಯಾವುದಂತಂದ್ರೆ ಈ ರಾಜಸ್ಥಾನ ನೋಡಿಲಿ ಅಂದ್ರೆ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಪಂಚಾಯತ್ ಅಳವಡಿಸಿಕೊಂಡ ರಾಜ್ಯ ರಾಜ್ಯ ಅಂತಂದ್ರೆ ರಾಜಸ್ಥಾನ್ ಇನ್ನು ಬಂದ್ಬಿಟ್ಟು ಈ ರಾಜಸ್ಥಾನ್ ಆದ್ಮೇಲೆ ಇನ್ನೊಂದು ರಾಜ್ಯ ಎರಡನೇ ರಾಜ್ಯ ಯಾವ್ದು ಪಂಚಾಯತ್ ಅಳವಡಿಸಿಕೊಂಡಿದೆ ಅಂತಂದ್ರೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಏನ್ ಮಾಡ್ತದ ಈ ಪಂಚಾಯತ್ ಅಳವಡಿಸಿಕೊಂಡ ಎರಡನೇ ರಾಜ್ಯ ನಂತರ ಏನ್ ಮಾಡ್ತಾವ ಅನೇಕ ರಾಜ್ಯಗಳು ಈ ಪಂಚಾಯತ್ ಗಳನ್ನ ಅಳವಡಿಸ್ಕೊಂತಾವ ಈ ಬಲವಂತರಾಯ್ ಮೆಹ್ತಾ ಸಮಿತಿ ವಿಫಲತೆಗೆ ಕಾರಣಗಳೇನಂತ ನೋಡಿದಾಗ ಇಲ್ಲೇನ್ ಮಾಡಿ ಅವರು ತಾಲ್ಲೂಕು ಪಂಚಾಯತ್ ಪರೋಕ್ಷ ಚುನಾವಣೆ ಆ ಜಿಲ್ಲಾ ಪಂಚಾಯತ್ ಪರೋಕ್ಷ ಚುನಾವಣೆ ಆದ್ರೆ ಗ್ರಾಮ ಪಂಚಾಯತ್ ನೇರ ಚುನಾವಣೆ ಅಂತ ಹೇಳಿರ್ತಾರೆ ಆದರೆ ಸಮಯವನ್ನು ನಿಗದಿಪಡಿಸಿರಲ್ಲ ಇಷ್ಟ ಸಮಯಕ್ಕೆ ಆಗ್ಬೇಕಂತ ಹೇಳಿರಲ್ಲ ಹಾಗಾಗಿ ಏನ್ ಮಾಡ್ತಾರೆ ಆ ಚುನಾವಣೆಗಳನ್ನ ಮುಂದಕ್ಕೆ ಮುಂದಕ್ಕೆ ಹಾಕೊಂತ ಹೋಗ್ತಾರೆ ಅಂದ್ರೆ ಮುಂದೆ ಮುಂದೆ ಹಾಕೊಂತ ಹೋದಂಗಿಲ್ಲ ಅಲ್ಲಿ ಸರಿಯಾದ ಸಮಯಕ್ಕೆ ಚುನಾವಣೆಗಳು ನಡೆಯಂಗಿಲ್ಲ ಇದೊಂದು ಕಾರಣ ಮತ್ತೆ ಹಾಗಾಗಿ ಮುಂದೆ ಏನಾಗುತ್ತೆ ಅಂತಂದ್ರೆ ಬಲವಂತರ ಮೇತಾ ಸಮಿತಿಯು ಸ್ಥಳೀಯ ಒಂದು ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯತ್ಗಳು ಏನ್ ಮಾಡ್ತದೆ ರಾಷ್ಟ್ರದ ಗಮನ ಸೆಳೆದಿರ್ತದ ಆದರೆ ಆದ್ರೆ ಏನಾಗಿರ್ತದ ಎರಡು ಯುದ್ಧಗಳಂತಂದು ಹೇಳಿದ್ಯಾ ಯಾವಾಗ ಅಂತಂದ್ರೆ ಎರಡು ಯುದ್ಧ ನೋಡಿ ಇಲ್ಲಿ ಇಲ್ಲಿ ಕಾಣ್ತಿದ್ಯಾ ಇದು ಪ್ರೆಸಿಡೆಂಟ್ ಪ್ರಾಬ್ಲಮ್ಸ್ ಅಂತಂದು ಇಲ್ಲಿ ಅಂತ ಹಾರ ಬಿಕ್ಕಟ್ಟು ಇಲ್ಲಿ ನೋಡಿ ಇಲ್ಲಿ ಪ್ರೆಸಿಡೆಂಟ್ ಪ್ರಾಬ್ಲಮ್ಸ್ ಎಮರ್ಜೆನ್ಸಿ ಅಂತಂದು ಅಂದ್ರೆ ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೊರಡಿಸಿರ್ತಾರೆ ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೊರಡಿಸಿರ್ತಾರೆ ಅದು ಎಲ್ಲಿವರೆಗೂ ಇರ್ತದಪ್ಪ ಅಂತಂದ್ರೆ ಹತ್ತೊಂಬತ್ನೂರ ಅರವತ್ತೆಂಟರವರೆಗೂ ಜಾರಿಗಿರುತ್ತೆ ಹತ್ತೊಂಬತ್ತು ನೂರ ಅರವತ್ತೆಂಟರು ಯಾಕಂತಂದ್ರೆ ಇಲ್ಲಿ ಏನಾಗುತ್ತೆ ಘಟನೆಗಳಂತಂದ್ರೆ ಒಂದು ಚೀನಾ ಒಂದು ಚೀನಾ ಅಟ್ಯಾಕ್ ಮಾಡಿರುತ್ತೆ ಯಾವಾಗ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಸೆಕೆಂಡ್ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ಅಟ್ಯಾಕ್ ಮಾಡುತ್ತ ಭಾರತದ ಮೇಲೆ ಮತ್ತೆ ಅದೇ ಸಮಯದಲ್ಲಿ ನಮ್ಮ ಭಾರತ ದೇಶದ ವಿದೇಶಾಂಗ ನೀತಿಯ ಪಿತಾಮಹ ಯಾರು ಜವಹರ್ಲಾಲ್ ನೆಹರು ಅವರು ಅವರು ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಏನು ಮರಣವನ್ನು ಹೊಂದಿರ್ತಾರೆ ಮರಣವನ್ನು ಹೊಂದಾಗ ಅದೇ ರೀತಿಯಾಗಿ ಯಾರು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದಿರ್ತಾರೆ ಅವರು ತಾಸ್ಕೆಂಟು ಒಪ್ಪಂದದಲ್ಲಿ ಅಲ್ಲಿ ಹೋಗಿ ಅಲ್ಲಿ ಅಲ್ಲಿ ಹೋಗಿ ಮರಣವನ್ನು ಒಪ್ತಾರೆ ಈ ರೀತಿಯಾಗಿ ಅವಾಗ ಏನಂತಂದ್ರೆ ಅತಿ ಹೆಚ್ಚು ಯುದ್ಧಗಳು ಮತ್ತೆ ತೀರ ಹಾರ ಬಿಕ್ಕಟ್ಟು ಇನ್ನೂ ಅವಾಗ ಏನು ಇದಾಗಿದ್ದಿಲ್ಲ ಯಾವುದು ಗ್ರೀನ್ ರೆವಲ್ಯೂಷನ್ ಅಂತೀವಲ್ಲ ಗ್ರೀನ್ ರೆವಲ್ಯೂಷನ್ ಅಂತಂದ್ರೆ ಆ ಇದು ಹಸಿರು ಕ್ರಾಂತಿ ಈ ನಮ್ಮ ಎಮ್ ಎಸ್ ಸ್ವಾಮಿನಾಥನ್ ಅವರು ತಂದಂತ ಹಸಿರು ಕ್ರಾಂತಿ ಅದು ಸ್ಟಾರ್ಟ್ ಆಗುತ್ತೆ ಹತ್ತೊಂಬತ್ತು ನೂರ ಅರವತ್ತ ಆರ ನಂತರ ಸ್ಟಾರ್ಟ್ ಆಗುತ್ತೆ ಅದು ಈ ಹತ್ತೊಂಬತ್ತು ನೂರ ಅರವತ್ತೈದರ ಒಳಗಡೆ ಏನಿದಾವಲ್ಲ ಹಾಗಾಗಿ ತೀವ್ರ ಆಹಾರ ಬಿಕ್ಕಟ್ಟು ಎರಡು ಯುದ್ಧಗಳು ಅತಿ ಹೆಚ್ಚು ಬಡತನ ಮತ್ತೆ ರಾಷ್ಟ್ರೀಯ ಆದಾಯದಲ್ಲಿ ಕಡಿಮೆ ಈ ರೀತಿಯಾಗಿ ಈ ಸಮಿತಿಯು ವಿಫಲತೆಗೆ ಕಾರಣ ಆಗ್ತಾವ ಆದರೂ ಬಹಳ ಪ್ರಾಮುಖ್ಯತೆ ಒಂದೈತಿ ಯಾಕಂತಂದ್ರೆ ರಾಜಸ್ಥಾನದ ನಾಗೂರ್ ಜಿಲ್ಲೆಯಲ್ಲಿ ಮೊದಲ ಪಂಚಾಯತ್ ಅನ್ನ ಸೆಕೆಂಡ್ ಬಂದ್ಬಿಟ್ಟು ಆಂಧ್ರ ಪ್ರದೇಶ ಈ ರೀತಿಯಾಗಿ ಮೊದಲ ಬಾರಿಗೆ ಅಂದ್ರೆ ಭಾರತ ದೇಶದಲ್ಲಿ ಪಂಚಾಯತಿಗಳಿಗೆ ಭದ್ರ ಬುನಾದಿ ಕೊಟ್ಟು ಮುಂದಿನ ಕೆಲಸ ಕಾರ್ಯಗಳಿಗೆ ಒಂದು ಸುಸಜ್ಜ ಸುಲಲಿತ ಸುಸಜ್ಜಿತವಾಗಿ ದಾರಿ ಮಾಡಿಕೊಟ್ಟಂತ ಒಂದು ಸಮಿತಿ ಇದು ಬಲವಂತರಾಯ್ ಮೆಹ್ತಾ ಅವರ ಇತಿಹಾಸವನ್ನು ತಿಳಿದುಕೊಂಡ್ರಿ ಈ ಸಮಿತಿ ಏನ್ ಶಿಫಾರಸು ಮಾಡಿತ್ತು ಅದನ್ನು ತಿಳಿದುಕೊಂಡ್ರಿ ವಿಫಲತೆಯನ್ನು ತಿಳಿದುಕೊಂಡ್ರಿ ಈ ರೀತಿಯಾಗಿ ಭಾರತ ದೇಶದಲ್ಲಿ ಬಲವಂತರಾಯ್ ಮೆಹ್ತಾ ಸಮಿತಿ ಈ ಕಾರ್ಯಗಳು ಇಷ್ಟು ಭದ್ರ ಬುನೆ ಹಾಕಿದಗೋಸ್ಕರ ಬಲವಂತರಾಯ್ ಮೆಹ್ತಾ ಅವರನ್ನು ಭಾರತದ ಪಂಚಾಯತ್ ವ್ಯವಸ್ಥೆಯ ವಾಸ್ತುಶಿಲ್ಪಿ ಅಂತಂದು ಕರೀತಾರ ದ ಫೌಂಡರ್ ಅಂತಂದು ಕರೀತಾರ ಮುಂದೆ ಬರುವಂಥ ಅಶೋಕ್ ಮೆಹಿತಾ ಸಮಿತಿ ಇರ್ಬೋದು ಕೆ ಸಂತಾನಂ ಸಮಿತಿ ಇರ್ಬೋದು ಇನ್ನೂ ಅನೇಕ ಸಮಿತಿಗಳಿದ್ದಾವೆ ಯಾಕಂದ್ರೆ ಮೊದಲು ಯಾಕೆ ಈ ಬಲವಂತರಾಯ್ ಮೆಹ್ತಾ ಸಮಿತಿ ಸಪ್ರೇಟ್ ಕ್ಲಾಸ್ ಮಾಡಿದ್ದೇನೆ ಅಂತಂದ್ರೆ ಅಷ್ಟು ಪ್ರಾಮುಖ್ಯತೆ ಐತೆ ಈ ಈ ಒಂದು ಸಮಿತಿಯ ಮುಖಾಂತರವಾಗಿಯೇ ನಮ್ಮ ಆಧುನಿಕವಾಗಿ ಗ್ರಾಮ ಪಂಚಾಯಿತಿಗಳು ಪ್ರಾರಂಭವಾಗಿದ್ದು ಹಾಗಾಗಿ ಮುಂದೆ ಬರುವ ದಿನಗಳಲ್ಲಿ ಇನ್ನೂ ಕಂಟಿನ್ಯೂ ಆಗಿ ಅಥವಾ ಮುಂದೆ ಬರುವಂಥ ಎಲ್ಲ ಸಮಿತಿಗಳ ಬಗ್ಗೆ ಮತ್ತು ಲೋಕಲ್ ಬಾಡಿಸ್ ಬಗ್ಗೆ ಪ್ರಕರಣಗಳ ಬಗ್ಗೆ ಅನುಸೂಚಿಗಳ ಬಗ್ಗೆ ಹಾಗೆ ಭಾಗಗಳ ಬಗ್ಗೆ ಅಧ್ಯಯನ ಮಾಡೋಣ ನಮಸ್ಕಾರ ಮುಂದಿನ ತರಗತಿಯಲ್ಲಿ ಶಿವಣ್ಣ